Good morning, Makra. Today we will learn revise. Okay, we will revise the lesson Good Habit and Bad Habit. In this lesson, we will learn about the Sohan and Sumit. Good habit andre valleya gunagalu, bad habit andre ketta gunagalu. Okay, so Sohan and Sumit, these are the two friends. They are the neighbors. Ivaribru Sohan mate Sumit ibru snehitaru, valleya snehitaru. Hage avaribru ಅಕ್ಕಪಕ್ಕದಲ್ಲಿ ಇರುವಂತಹ ಗೆಳೆಯರು ಅಂದ್ರೆ ನೆರೆಹೊರೆಯವರು. ನೆರೆಹೊರೆ ಅಂದ್ರೆ ನಮ್ಮನೆ ಪಕ್ಕ ಇನ್ನೊಬ್ಬರ ಮನೆ ಇರ್ತಲ್ಲ, ಅವರಿಗೆ ನೆರೆಹೊರೆ ಅಂತ ಕರಿತೀವಿ. ಸೊ ಸೋಹನ್ ಅಂಡ್ ಸುಮಿತ್ ವೇರ್ ಗುಡ್ ಫ್ರೆಂಡ್ಸ್ ಅಂಡ್ ಗುಡ್ ನೇಬರ್ಸ್. ದೇ ವೇರ್ ಇನ್ ದ ಸೇಮ್ ಸ್ಕೂಲ್. ಅವರಿಬ್ರು ಒಂದೇ ಸ್ಕೂಲ್ ಅಲ್ಲಿ ಓದ್ತಾ ಇದ್ರು. ದೇ ವೇರ್ ಇನ್ ದ ಸೇಮ್ ಕ್ಲಾಸ್. ಅವರಿಬ್ರು ಕೂಡ ಒಂದೇ ಕ್ಲಾಸ್ ಅಲ್ಲಿ ಕಲಿತಾ ಇದ್ರು. ಸೋಹನ್ ವಾಸ್ ವೆರಿ ವೆಲ್ ಮ್ಯಾನರ್ಡ್ ಬಾಯ್. ಸೋಹನ್ ಏನಿದ್ನಲ್ಲ, ಅವನು ತುಂಬಾ ಒಳ್ಳೆಯ ಗುಣಗಳಿಂದ ತುಂಬಿರುವಂತ ಹುಡುಕ ಆಗಿದ್ದ. ಸುಮಿತ್ ಏನಿದ್ದ, ಹಿ ವಾಸ್ ವೆರಿ ಬ್ಯಾಡ್ ಮ್ಯಾನರ್ಡ್ ಬ್ಯಾಡ್ ಹ್ಯಾಬಿಟ್ ಬಾಯ್, ಅಂದ್ರೆ ಕೆಟ್ಟ ಗುಣಗಳಿಂದ ಕೂಡಿದವನಾಗಿದ್ದ. ಹೇಗೆ? ಸುಮಿತ್ ಸೋಹನ್ ವಾಸ್ ಹೆಲ್ಪಿಂಗ್ ಟು ಎವ್ರಿ ಒನ್ ಇನ್ ಹಿಸ್ ಸ್ಕೂಲ್ ಆರ್ ಕ್ಲಾಸ್. ಸೋಹನ್ ಏನ್ ಮಾಡ್ತಿದ್ದ, ತನ್ನ ಪ್ರತಿಯೊಬ್ಬ ಸ್ನೇಹಿತರಿಗೂ ಸಹಾಯ ಮಾಡ್ತಿದ್ದ, ಎಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ಮಾತಾಡಿಸಿದ್ದ. ಹಿ ಯೂಸ್ ಟು ಟಾಕ್ ಪೊಲೈಟ್ಲಿ ಸ್ಮೈಲಿಂಗ್ ಆ್ಯಂಡ್ ಯೂಸ್ ಟು ಹೆಲ್ಪ್ ಟು ಎವ್ರಿ ಒನ್. ಆ್ಯಂಡ್ ಸುಮಿತ್ ವಾಸ್ ವೆರಿ ಬ್ಯಾಡ್ ಮ್ಯಾನರ್ಡ್. ಹಿ ವಾಸ್ ಆಲ್ವೇಸ್ ಕ್ವಾರಲ್ ವಿತ್ ಎವ್ರಿ ಒನ್. ಕ್ವಾರಲ್ ಅಂದರೆ ಇದು ಎಲ್ಲರ ಜೊತೆಗೂ ಜಗಳ ಮಾಡೋದು, ಹೊಡೆಯೋದು, ಬಡಿಯೋದು. ಹಿ ಯೂಸ್ ಟು ಬೀಟ್ ಎವ್ರಿ ಒನ್. ಹಿ ಯೂಸ್ ಟು ಹಿಟ್ ಎವ್ರಿ ಒನ್ ಆ್ಯಂಡ್ ಹಿ ಯೂಸ್ ಟು ಫೈಟ್ ವಿತ್ ದೆಮ್. So Sohan was very good, well-mannered boy. Sumit was bad-mannered boy. Okay. And then Sohan used to complete his work in his time. His books were kept well. His book bag was packed very well. His things he used to keep very neat and clean. But Sumit, he never completed his book in time. His books were scattered here and there in the class or at the home. He never know where his books are. But Sohan was very good boy. He used to keep all the books neat and tidy. And after the work, completing of the work, he used to keep them in the bag. But Sumit never kept his book clear, neat and tidy. All his books were very dirty. On pustaka kore enidvala ತುಂಬಾ ಹೊಲಸಾಗಿದ್ದು, ತುಂಬಾ ಕೊಳೆ ಆಗಿದ್ದು. ಹೇಗೆ ಪ್ರತಿ ಸಲಾನು ಒರೆಸಿ ಒರೆಸಿ, ಸಪೋಸ್ ಐ ರಬ್ ಅಗೇನ್ ಅಂಡ್ ಅಗೇನ್, ಹೌ ಇಟ್ ವಿಲ್ ಲುಕ್ ಇಫ್ ಐ ರೈಟ್ ಲೈಕ್ ದಿಸ್ ಅಂಡ್ ದೆನ್ ಇಫ್ ಐ ರಬ್, ಹೌ ಇಟ್ ವಿಲ್ ಲುಕ್, ಇಟ್ ವಿಲ್ ಲುಕ್ ಡರ್ಟಿ, ರೈಟ್? ದ ಸೇಮ್ ವೇ ಸುಮಿತ್ಸ್ ಬುಕ್ ವೇರ್ ವೆರಿ ವೆರಿ ಡರ್ಟಿ, ಬಟ್ ಸೋಹನ್ಸ್ ಬುಕ್ಸ್ ವೇರ್ ವೆರಿ ನೀಟ್ ಅಂಡ್ ಕ್ಲೀನ್. ಒನ್ ಥಿಂಗ್ ವಾಟ್ ಹ್ಯಾಪನ್, ಅಂಡ್ ಸುಮಿತ್ ನೆವರ್ ಹೆಲ್ಪ್ ಎನಿ ಒನ್. ಸುಮಿತ್ ಏನ್ ಮಾಡ್ತಿದ್ದ, ಯಾರಿಗೂ ಯಾವತ್ತೂ ಸಹಾಯ ಮಾಡ್ತಿರ್ಲಿಲ್ಲ. ಬಟ್ ಸೋಹನ್ ವಾಸ್ ರೆಡಿ ಟು ಹೆಲ್ಪ್ ಎವ್ರಿ ಒನ್. ಸೋಹನ್ ಏನ್ ಮಾಡ್ತಿದ್ದ, ಎಲ್ಲರಿಗೂ ಸಹಾಯ ಮಾಡೋದಕ್ಕೆ ತಯಾರಾಗಿರ್ತಿದ್ದ. ಒನ್ ಡೇ ವಾಟ್ ಹ್ಯಾಪನ್, ಸುಮಿತ್ ಲಾಸ್ಟ್ ಹಿಸ್ ಪ್ರೀಶಿಯಸ್ ಥಿಂಗ್. ಸುಮಿತ್ ಏನ್ ಮಾಡ್ಕೊಂಡ, ತನ್ನ ತುಂಬಾ ಬೆಲೆ ಬಾಳೋಂತ ಒಂದು ವಸ್ತು ಕಳ್ಕೊಂಡ. ಏನದು? ವಾಟ್ ವಾಸ್ ದಟ್? ದಟ್ ವಾಸ್ ಅ ಮ್ಯಾಜಿಕಲ್ ಪೆನ್ಸಿಲ್ ಬಾಕ್ಸ್, ಮ್ಯೂಸಿಕಲ್ ಮ್ಯಾಜಿಕಲ್ ಪೆನ್ಸಿಲ್ ಬಾಕ್ಸ್. ಅದು ಮ್ಯೂಸಿಕಲ್, ಅದರ ಪೆನ್ಸಿಲ್ ಬಾಕ್ಸ್ ಅಲ್ಲಿ ಮ್ಯೂಸಿಕ್ ಬರ್ತಿತ್ತು, ಮತ್ತೆ ಅದು ಮ್ಯಾಜಿಕ್ ಕೂಡ ಮಾಡ್ಬೋದಾಗಿತ್ತು. ಆ ತರದ ಒಂದು ಪೆನ್ಸಿಲ್ ಬಾಕ್ಸ್ ಸುಮಿತ್ ಹತ್ರ ಇತ್ತು. ಹೂ ಗೇವ್ ಇಟ್ ಟು ಹಿಮ್? ಇಟ್ ವಾಸ್ ಪ್ರೆಸೆಂಟೆಡ್ ಬೈ ಹಿಸ್ ಅಂಕಲ್ ಟು ಹಿಮ್ ಆನ್ ಹಿಸ್ ಬರ್ತ್ಡೇ. ಅವನಿಗೆ ಅವನ ಬರ್ತ್ಡೇ ಅಂದ್ರೆ ಹುಟ್ಟು ಹಬ್ಬದ ದಿನ ಅವ್ರ ಅಂಕಲ್ ಪ್ರೆಸೆಂಟ್ ಮಾಡಿದ್ರು. ಅದನ್ನ ಏನ್ ಮಾಡಿದ, ಅವನು ಕಳ್ಕೊಂಡ್ಬಿಟ್ಟಿದ್ದ. ಅಂಡ್ ದೆನ್ ಹಿ ವಾಸ್ ಕ್ರೈಯಿಂಗ್, ಹಿ ವಾಸ್ ಆಸ್ಕಿಂಗ್ ಎವ್ರಿ ಒನ್ ಟು ಹೆಲ್ಪ್. ಅವನು ಪ್ರತಿಯೊಬ್ಬರಿಗೂ ನನಗೆ ಸಹಾಯ ಮಾಡಿ, ನನ್ನ ಪೆನ್ಸಿಲ್ ಬಾಕ್ಸ್ ಎಲ್ಲೋ ಕಳೆದೋಗಿದೆ. ಅವನು ಯಾವತ್ತೂ ತನ್ನ ವಸ್ತುಗಳನ್ನ ಸರಿಯಾಗಿ ಇಟ್ಕೋತಿರ್ಲಿಲ್ಲ. ಬಟ್ ದಟ್ ಪೆನ್ಸಿಲ್ ಬಾಕ್ಸ್, ಆ ಪೆನ್ಸಿಲ್ ಬಾಕ್ಸ್ ಏನಿತ್ತಲ್ಲ, ಅದು ಅಂದ್ರೆ ಅವನಿಗೆ ತುಂಬಾ ಇಷ್ಟ. ಹಿ ವಾಸ್ ವೆರಿ ಅಟ್ಯಾಚ್ಡ್ ವಿತ್ ದಟ್ ಪೆನ್ಸಿಲ್ ಬಾಕ್ಸ್. ಹಿ ವಾಸ್ ಲವಿಂಗ್ ಇಟ್. ವೆನ್ ಇಟ್ ಲಾಸ್ಟ್ ಹಿ ವಾಸ್ ಅಬೌಟ್ ಟು ಕ್ರೈ. ಅವನು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅಳೋ ಅಷ್ಟರಲ್ಲಿ ಇದು ಅಳೋದಕ್ಕೆ ಬಂದಿದ್ದ. ಹಿ ವಾಸ್ ಆಸ್ಕಿಂಗ್ ಎವ್ರಿ ಒನ್ ಟು ಹೆಲ್ಪ್, ಪ್ಲೀಸ್ ಹೆಲ್ಪ್ ಮೀ ಟು ಫೈಂಡ್ ಮೈ ಮ್ಯಾಜಿಕಲ್ ಕಂಪೋಸ್ ಬಾಕ್ಸ್, ಸಾರಿ ಪೆನ್ಸಿಲ್ ಬಾಕ್ಸ್. ಬಟ್ ನೋ ಒನ್ ವಾಸ್ ರೆಡಿ ಟು ಹೆಲ್ಪ್ ಹಿಮ್. ಯಾರು ಅವನಿಗೆ ಸಹಾಯ ಮಾಡೋಕೆ ರೆಡಿ ಇರಲಿಲ್ಲ. ವೈ? ಬಿಕಾಸ್ ಆಫ್ ಹಿಸ್ ನೇಚರ್. ಹಿ ವಾಸ್ ಅ ಬ್ಯಾಡ್ ಮ್ಯಾನರ್ಡ್ ಬಾಯ್. ಬಟ್ ಸೋಹನ್ ವಾಸ್ ಗುಡ್ ಮ್ಯಾನರ್ಡ್ ಬಾಯ್. ಆ್ಯಂಡ್ ಇನ್ ಹೋಲ್ ಕ್ಲಾಸ್ ಓನ್ಲಿ ಸೋಹನ್ ವಾಸ್ ಹೀಸ್ ಫ್ರೆಂಡ್. ಸೋಹನ್ ವಾಸ್ ರೆಡಿ ಟು ಹೆಲ್ಪ್ ಹಿಮ್. ಆಮೇಲೆ ಪೂರ್ತಿ ಕ್ಲಾಸಲ್ಲಿ
ಸೋಹನ್ ಒಬ್ಬನೇ ಅವನಿಗೆ ಸಹಾಯ ಮಾಡಕ್ ಬಂದ ದೇ ಸರ್ಚ್ ಫಾರ್ ಹಿಯರ್ ಅಂಡ್ ದೇರ್ ಎವ್ರಿವೇರ್ ಫಾರ್ ಹಿಸ್ ಪೆನ್ಸಿಲ್ ಬಾಕ್ಸ್ ಅವರಿಬ್ರು ಸೇರಿ ಅವ್ರ ಪೆನ್ಸಿಲ್ ಬಾಕ್ಸ್ಗೋಸ್ಕರ ಅಲ್ಲಿ ಇಲ್ಲಿ ಹುಡ್ಕಾಡಿದ್ರು ಬಟ್ ದೇ ವೆನ್ ದೇ ಡಿಂಟ್ ಗೆಟ್ ಅವಾಗ ಅವ್ರಿಗೆ ಸಿಗ್ಲಿಲ್ವೋ ಸೋಹನ್ ರಿಕ್ವೆಸ್ಟೆಡ್ ಆಲ್ ದ ಫ್ರೆಂಡ್ಸ್ ಸೋಹನ್ ಏನ್ ಮಾಡ್ದ ತನ್ನ ಎಲ್ಲಾ ಸ್ನೇಹಿತರಿಗೂ ಕೇಳ್ಕೊಂಡ ಏನಂತ ಪ್ಲೀಸ್ ದಯವಿಟ್ಟು ಕಮ್ ಅಂಡ್ ಹೆಲ್ಪ್ ಹಿಮ್ ಟು ಫೈಂಡ್ ಹಿಸ್ ಪೆನ್ಸಿಲ್ ಬಾಕ್ಸ್ ದಯವಿಟ್ಟು ಬಂದು ಅವನ ಪೆನ್ಸಿಲ್ ಬಾಕ್ಸ್ ಹುಡ್ಕೋದಕ್ಕೆ ಸಹಾಯ ಮಾಡಿ ದೆನ್ ಎವ್ರಿ ಒನ್ ಅಗ್ರೀಡ್ ಬಿಕಾಸ್ ಆಫ್ ಸೋಹನ್ ವೆನ್ ಎವ್ರಿ ಒನ್ ವಾಸ್ ಸರ್ಚಿಂಗ್ ಇಟ್ ವಾಸ್ ಬಿಹೈಂಡ್ ದ ಬುಷ್ ವೇರ್ ಇಟ್ ವಾಸ್ ಬಿಹೈಂಡ್ ದ ಬುಷ್ ಬುಷ್ ಅಂದ್ರೆ ಸ್ಕೂಲಲ್ಲಿ ಇರ್ತಾವಲ್ಲ ಗಿಡಗಳು ಗಿಡ ಗಂಟಿ ಇರ್ತಾವಲ್ಲ ಅದರ ಹಿಂದ್ಗಡೆ ಬಿದ್ದಿತ್ತು ಏನು ಸೋಹನ್ ಸುಮಿತ್ ನ ಸ್ಕೂಲ್ ಬ್ಯಾಗ್ ಮತ್ತೆ ಮ್ಯಾಜಿಕಲ್ ಪೆನ್ಸಿಲ್ ಬಾಕ್ಸ್ ದೇ ಫೌಂಡ್ ಇಟ್ ಅಲ್ಲಿ ಅವರಿಗೆ ಅದು ಸಿಕ್ಕಿತ್ತು ದೆನ್ ಸುಮಿತ್ ಸೇಡ್ ಸಾರಿ ಟು ಆಲ್ ಹಿಸ್ ಫ್ರೆಂಡ್ಸ್ ದೆನ್ ಸುಮಿತ್ ಏನ್ ಮಾಡ್ದ ತನ್ನ ಎಲ್ಲಾ ಫ್ರೆಂಡ್ಸ್ಗೂ ಸಾರಿ ಹೇಳ್ದ ಅಂದ್ರೆ ಕ್ಷಮೆ ಕೇಳ್ದ ಹೆನ್ಸ್ ಫೋರ್ತ್ ಇನ್ಮುಂದೆ ನಾನು ಈ ತರ ಬಿಹೇವ್ ಮಾಡಲ್ಲ ಎಲ್ಲರ ಜೊತೆಗೂ ಒಳ್ಳೆಯವನಾಗಿರ್ತೀನಿ ಅಂತ ಪ್ರಾಮಿಸ್ ಮಾಡ್ದ ದೆನ್ ವಾಟ್ ಇಟ್ ಸುಮಿತ್ ಡೂ ಹೀ ಆಸ್ಕ್ ಸಾರಿ ಟು ಎವ್ರಿ ಒನ್ ಐ ಆಮ್ ಸಾರಿ ಹೆನ್ಸ್ ಫೋರ್ತ್ ಐ ಆಮ್ ನಾಟ್ ಗೋಯಿಂಗ್ ಟು ಬಿಹೇವ್ ಲೈಕ್ ದಿಸ್ ಐ ಆಮ್ ಗೋಯಿಂಗ್ ಟು ಬಿ ಅ ವೆರಿ ಗುಡ್ ಬಾಯ್ ಸೊ ವೆನ್ ಯು ಆರ್ ಗುಡ್ ಎವ್ರಿ ಒನ್ ವಿಲ್ ಕಮ್ ಅಂಡ್ ಹೆಲ್ಪ್ ಯು ಇಫ್ ಯು ಆರ್ ಬ್ಯಾಡ್ ನೋ ಒನ್ ವಿಲ್ ಕಮ್ ಟು ಅಸ್ ಸೊ ವಿ ಹೌ ವಿ ಹ್ಯಾವ್ ಟು ಬಿ ವಿ ಹ್ಯಾವ್ ಟು ಬಿ ಗುಡ್ ಲೈಕ್ ಸೋಹನ್ ವಿ ಶುಡ್ ನಾಟ್ ಬಿ ಬ್ಯಾಡ್ ಸುಮಿತ್ ವಾಸ್ ಆಲ್ಸೋ ನಾಟ್ ಬ್ಯಾಡ್ ಬಾಯ್ ಸುಮಿತ್ ಕೂಡ ಕೆಟ್ಟವನಾಗಿರ್ಲಿಲ್ಲ ಸ್ವಲ್ಪ ಅವನಿಗೆ ಮೊಂಡತನ ಜಾಸ್ತಿ ಇತ್ತು ಸೊ ವಿ ಶುಡ್ ನಾಟ್ ಹ್ಯಾವ್ ದ್ಯಾಟ್ ಓಕೆ ಓಕೆ ಚಿಲ್ಡ್ರನ್ ಟುಡೇಸ್ ಯುವರ್ ವರ್ಕ್ ಈಸ್ ಯು ಹ್ಯಾವ್ ಟು ರೀಡ್ ದಿಸ್ ಲೆಸನ್ ಆ್ಯಂಡ್ ದೆನ್ ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್